ಇದು ಎಷ್ಟು ಮಟ್ಟಿಗೆ ಈ ದೇಶದ ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ, ಎಷ್ಟು ಮಟ್ಟಿಗೆ ಇವತ್ತು ನಮ್ಮ ಒಂದು ಆರ್ಥಿಕ ದುಸ್ಥಿತಿ ನಾವು ನೋಡ್ತಾ ಇದ್ದೀವಿ. ನಿರುದ್ಯೋಗದ ಸಮಸ್ಯೆ 46 ವರ್ಷಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ನಿರುದ್ಯೋಗದ ಸಂಖ್ಯೆ ಹೆಚ್ಚಿಗೆ ಆಗಿದೆ. ಯುವಕರು ಬೀದಿ ಪಾಲಾಗಿದ್ದಾರೆ, ದಾರಿ ಮೇಲೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಒಂದು 6 ವರ್ಷದ ಅವಧಿಯಲ್ಲಿ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಐಕ್ಯ ಅಂಶಗಳಿಂದಲೂ ಹೇಳ್ಬೋದು. ಇದು ಬರೀ ಪ್ರತಿಪಕ್ಷದವರಾಗಿ ನಾವಷ್ಟೇ ಹೇಳ್ತಾ ಇಲ್ಲ, ಇವತ್ತು ನ್ಯಾಷನಲ್ ಸರ್ವೆ ಸ್ಯಾಂಪಲ್ ಏನು ಅವ್ರು ಮಾಡಿದ್ದಾರೆ, ಅವರೇ ಅಧಿಕೃತವಾಗಿ ಇವತ್ತು ತಮ್ಮ ಒಂದು ವಿಚಾರಗಳನ್ನು ಅವರ ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ.